ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಶರ್ಮಿಳಾ ಶಕ್ತಿ ಸೆಪ್ಟೆಂಬರ್ ಎರಡರಂದು ದೊಡ್ಡ ಘೋಷಣೆಗೆ ರೆಡಿಯಾದ್ರ ಸೋನಿಯಾ ರಾಹುಲ್ ಗಾಂಧಿ ಭೇಟಿ ಬಳಿಕ ಏನಾಯ್ತು ಕೆ ಸಿಆರ್ ಪತನ ಶುರುವಾಯ್ತ ಡಿಕೆಹಿ ಸೂತ್ರ ಸಕ್ಸಸ್ ಆಯ್ತಾ ತೆಲಂಗಾಣ ಕೆಲವೇ ತಿಂಗಳಲ್ಲಿ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆ ಚಂದ್ರಶೇಖರ್ ರಾವ್ ಬಿ ಆರ್ ಎಸ್ ಪಕ್ಷದ ನೇತಾರರು ತೆಲಂಗಾಣದ ಸಿ ಕೆ ಕೆ ರಾವ್ ಈಗಾಗಲೇ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಹದಿನೈದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ಅದಾಗಲೇ ಕೆ ಸಿ ಆರ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ ಆಗಿದೆ ಈ ನಡುವೆ ಕಾಂಗ್ರೆಸ್ ಸಾಕಷ್ಟು ಸರ್ಕಸನ್ನು ಮಾಡ್ತಾ ಇದೆ ಈ ಬಾರಿ ಗೆಲ್ಲಲೇಬೇಕು ತೆಲಂಗಾಣವನ್ನು ತೆಲಂಗಾಣ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ಸೂತ್ರಗಳನ್ನು ಅಳವಡಿಸ್ತಾ ಇದೆ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಅತ್ಯದ್ಭುತವಾಗಿ ಗೆದ್ದಂತಹ ಕಾಂಗ್ರೆಸ್ ತೆಲಂಗಾಣದಲ್ಲೂ ಕೂಡ ಕರ್ನಾಟಕ ಮಾದರಿಯ ಸೂತ್ರವನ್ನ ಅನುಸರಿಸೋದಕ್ಕೆ ರೆಡಿ ಆಗ್ತಾ ಇದೆ ರೇವಂತ್ ರೆಡ್ಡಿ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ರೀತಿಯಲ್ಲೇ ಡೇರ್ ಅಂಡ್ ಡೆವಿಲ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಕೆ ಸಿ ಆರನ್ನು ಮಣಿಸಲೇಬೇಕು ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಆರಿಸಬೇಕು ಕಾಂಗ್ರೆಸ್ ಜೆಂಡಾವನ್ನು ಮತ್ತೆ ಹಾರಾಡ ಹಾರಾಟ ಆಗುವಂತೆ ಮಾಡಬೇಕು ಅಂತ ರೇವಂತ್ ರೆಡ್ಡಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರೇವಂತ್ ರೆಡ್ಡಿಯ ಪ್ರಯತ್ನಕ್ಕೆ ಕರ್ನಾಟಕದ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಎಸ್ ತೆಲಂಗಾಣವನ್ನು ಗೆಲ್ಲಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿ ಟಾರ್ಗೆಟ್ ಕೊಟ್ಟಂತೆ ಹೊಣೆಗಾರಿಕೆ ಕೊಟ್ಟಂತೆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಹಾಕಿದೆ ಕಾಂಗ್ರೆಸ್ ಹೈಕಮಾಂಡ್ ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ತೆಲಂಗಾಣವನ್ನು ಈ ಬಾರಿ ಗೆಲ್ಲಲೇಬೇಕು ಅದಕ್ಕೆ ಏನೆಲ್ಲ ಸೂತ್ರವನ್ನು ರೆಡಿ ಮಾಡಬಹುದು ಏನೆಲ್ಲ ಮಾಡಬಹುದು ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಚರ್ಚೆ ಮಾಡಿ ನಮಗೊಂದು ವರದಿಯನ್ನು ಕೊಡಿ ಅಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೆಲವು ತಿಂಗಳುಗಳ ಹಿಂದೆ ಒಂದು ಟಾಸ್ಕ್ ಕೊಟ್ಟಿದ್ದರು ಆ ಟಾಸ್ಕನ್ನು ಸಕ್ಸಸ್ಸಾಗಿ ನಿರ್ವಹಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಗೆಲುವನ್ನು ಸಾಧಿಸಿದ ಬಳಿಕ ವೈ ಎಸ್ ರಾಜಶೇಖರ ರೆಡ್ಡಿ ಅವರ ಮಗಳು ಆಂಧ್ರದ ಸಿ ಎಂ ಜಗನ್ಮೋಹನ್ ರೆಡ್ಡಿಯ ಸಹೋದರಿ ವೈ ಎಸ್ ಶರ್ಮಿಳಾ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದರು ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿತ್ತು ಏನಿದು ಶರ್ಮಿಳಾ ಅವರು ಡಿ ಕೆ ಶಿವಕುಮಾರನ್ನ ಭೇಟಿ ಹಾಕ್ತಿದ್ರಲ್ಲ ಏನೋ ಆಗ್ತಾ ಇದೆ ರಾಜಕಾರಣದಲ್ಲಿ ಅನ್ನೋ ಒಂದು ಸುಳಿವು ಆಗಲೇ ಸಿಕ್ಕಿತ್ತು ಮೇಲೆ ಎರಡು ಮೂರು ಬಾರಿ ಬೆಂಗಳೂರಿನಲ್ಲಿ ಎರಡು ಬಾರಿ ದೆಹಲಿಯಲ್ಲೂ ಕೂಡ ಒಮ್ಮೆ ಶರ್ಮಿಳಾ ಅವರು ಡಿ ಕೆ ಶಿವಕುಮಾರವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು ಅದಕ್ಕೆ ಕಾರಣ ಏನಪ್ಪ ಅಂದರೆ ತೆಲಂಗಾಣ ವಿಧಾನಸಭಾ ಚುನಾವಣೆ ತೆಲಂಗಾಣದಲ್ಲಿ ವೈಎಸ್ಆರ್ ತೆಲಂಗಾಣ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಶರ್ಮಿಳಾಗೆ ಒಂದಷ್ಟು ಪಾಪ್ಯುಲಾರಿಟಿ ಇದೆ ಕೆ ಸಿ ಆರ್ ವಿರುದ್ಧ ಕೆ ಸಿ ಆರ್ ಅವ್ರನ್ನ ವಿರೋಧ ಮಾಡಿಕೊಂಡು ತೆಲಂಗಾಣದಲ್ಲಿ ರಾಜಕೀಯ ಮಾಡೋಕ್ಕೆ ಕಷ್ಟ ಅನ್ನೋ ಒಂದು ಮಾತುಗಳಿದ್ವು ಆ ಮಾತುಗಳನ್ನು ಒಂದು ರೀತಿ ಅದು ಸುಳ್ಳು ಅಂತ ಮಾಡಿದ್ದು ಶರ್ಮಿಳಾ ಮೂರು ಸಾವಿರದ ಐನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ರು ತೆಲಂಗಾಣದಲ್ಲಿ ಪ್ರತಿಯೊಂದು ವಿಧಾನಸಭಾ ಕಾನ್ಸ್ಟಿಟ್ಯೆನ್ಸಿಗೆ ಹೋಗಿ ನೂರ ಹತ್ತೊಂಬತ್ತು ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಯಲ್ಲೂ ಕೂಡ ಶರ್ಮಿಳಾ ಪಾದಯಾತ್ರೆಯನ್ನು ಮಾಡಿ ತಮ್ಮ ತಂದೆ ಎಸ್ ರಾಜಶೇಖರ ರೆಡ್ಡಿ ಅವರ ಕನಸಿನ ತೆಲಂಗಾಣ ಹೇಗಿರಬೇಕು ಅಖಂಡ ಆಂಧ್ರ ಇದ್ದಿದ್ದರೆ ಹೇಗಿರಬೇಕು ಅವರ ಕಲ್ಪನೆಯಲ್ಲಿ ಅದು ನನಗೂ ಕೂಡ ಇದೆ ಅನ್ನೋದು ಶರ್ಮಿಳಾ ಅವರ ಮಾತುಗಳು ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಮಾತುಗೂ ಕೂಡ ಕೆ ಸಿ ಆರ್ ಅವರನ್ನು ಎದುರು ಹಾಕ್ಕೊಂಡು ರಾಜಕಾರಣವನ್ನು ಮಾಡಿದ್ರು ಇನ್ನೇನು ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಆದರೆ ಈಗಿನ ಸನ್ನಿವೇಶದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಕೆ ಸಿ ಆರ್ ಸೋಲಿಸಬೇಕು ಅಂದರೆ ಯಾಕಂದರೆ ಕಳೆದ ಒಂಬತ್ತು ವರ್ಷಗಳಿಂದ ಅವರೇ ಸಿ ಎಂ ಆಗಿದ್ದಾರೆ ತೆಲಂಗಾಣ ರಾಜ್ಯ ರಚನೆ ಆದ ಬಳಿಕ ಆದಂತಹ ಮೊದಲ ಸಿ ಎಂ ಅವರು ಅಲ್ಲಿಂದ ಇಲ್ಲಿವರೆಗೂ ಅವರ ಪಕ್ಷ ಸೋತಿಲ್ಲ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಇದೆ ಈಗ ಶರ್ಮಿಳಾ ತನ್ನ ವೈಎಸ್ಆರ್ ತೆಲಂಗಾಣ ಪಾರ್ಟಿ ಏನಿದೆ ಆ ಪಾರ್ಟಿಗೆ ಕೆ ಸಿ ಆರ್ ಅವರನ್ನು ಸೋಲ್ಸುವಷ್ಟು ತಾಕತ್ತಿದೆಯಾ ಒಬ್ಬಂಟಿಯಾಗಿ ನೇರವಾಗಿ ಫೈಟ್ ಆಗಿದ್ರೆ ಕೆ ಸಿ ಆರ್ ವರ್ಸಸ್ ಶರ್ಮಿಳಾ ಆಗಿದ್ರೆ ಹೌದು ಸಾಧ್ಯ ಇದೆ ಅಂತ ಹೇಳ್ಬೋದಾಗಿತ್ತು ಹೇಗೆ ಆಂಧ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಜಗನ್ಮೋಹನ್ ಪಾರ್ಟಿ ಆಗಿತ್ತು ಅಥವಾ ಟಿ ಡಿ ಪಿ ವರ್ಸಸ್ ಜಗನ್ ಪಾರ್ಟಿ ಆಗಿತ್ತು ಕಾಂಗ್ರೆಸ್ ಧೂಳಿಪಟ ಆಗ್ಬಿಡ್ತು ಆಂಧ್ರದಲ್ಲಿ ಜಗನ್ ಅವರ ಫೋರ್ಸ್ಗೆ ಬಟ್ ತೆಲಂಗಾಣದಲ್ಲಿ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಬಿ ಜೆ ಪಿ ಇದೆ ಸ್ಟ್ರಾಂಗ್ ಆಗಿ ಇದೆ ತೆಲಂಗಾಣದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ ಈ ಎರಡೂ ಪಾರ್ಟಿಗಳಿಗಿಂತ ಹೆಚ್ಚಿನ ಸ್ಟ್ರಾಂಗ್ ಆಗಿ ಬಿ ಜೆ ಪಿ ಕೂಡ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಬಿ ಆರ್ ಎಸ್ ಕೂಡ ಈ ಎರಡೂ ಪಾರ್ಟಿಯನ್ನು ಮೀರಿ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಶರ್ಮಿಳಾ ಅವರು ಏಕಾಂಗಿಯಾಗಿ ಹೋದರೆ ತೆಲಂಗಾಣದಲ್ಲಿ ಸ್ಪರ್ಧೆ ಮಾಡಿದ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ ಹೀಗಾಗಿನೇ ಮೈತ್ರಿಗೆ ಮಾಡಿಕೊಂಡ್ರೆ ಮೈತ್ರಿ ಮಾಡಿಕೊಂಡ್ರೆ ಹೇಗಾಗ್ಬೋದು ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ ಅದ ಮೈತ್ರಿ ಮಾಡಿಕೊಂಡ್ರೆ ಸುಲಭ ಆಗಬಹುದು ಕೆ ಸಿ ಆರ್ ಸೋಲ್ಸೋದಕ್ಕೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಕೇವಲ ಮೈತ್ರಿ ಮಾಡಿಕೊಂಡ್ರೆ ಸೀಟುಗಳ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗ್ಬೋದು ಕಾರ್ಯಕರ್ತರ ಹಂಚಿಕೆ ಕಾರ್ಯಕರ್ತರ ವಿಚಾರದಲ್ಲಿ ಕೂಡ ಗೊಂದಲ ಆಗ್ಬೋದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಮೈತ್ರಿ ಬೇಡ ವಿಲೀನೇ ಇದಕ್ಕೆ ಸೂತ್ರ ವಿಲೀನ ಮಾಡಿದ್ರೆ ಬೆಟರು ಅನ್ನೋ ಒಂದು ಆಪ್ಷನನ್ನು ಶರ್ಮಿಳಾ ಅವ್ರ ಜೊತೆ ಚರ್ಚೆ ಮಾಡಿದರು ಡಿ ಕೆ ಶಿವಕುಮಾರ್ ಸೊ ಇದೀಗ ವೈಎಸ್ಆರ್ ತೆಲಂಗಾಣ ಪಾರ್ಟಿಯನ್ನು ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದಕ್ಕೆ ಟೈಮ್ ಹತ್ರ ಬಂದಿದೆ ಡಿ ಕೆ ಶಿವಕುಮಾರ್ ಜೊತೆ ಈಗಾಗಲೇ ಚರ್ಚೆ ಆಗಿ ಮಾತುಕತೆ ಮುಗ್ದಿದೆ ಫೈನಲ್ ಹಂತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಸ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಶರ್ಮಿಳ್ ಅವರು ಭೇಟಿಯಾಗಿ ದೆಹಲಿಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇಬ್ಬರೂ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದಿನ ತೆಲಂಗಾಣ ಹೇಗಿರಬೇಕು ರಾಜಶೇಖರ್ ರೆಡ್ಡಿ ಯಾವ ರೀತಿಯ ಕನಸನ್ನು ಕಂಡಿದ್ರು ಅನ್ನೋದನ್ನು ಸ್ವತಃ ಶರ್ಮಿಳ್ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಭೇಟಿ ಬಳಿಕ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು ತೆಲಂಗಾಣದಲ್ಲಿ ಈ ಕ್ಷಣದಿಂದ ಕೆ ಚಂದ್ರಶೇಖರ್ ರಾವ್ ಅವರ ರಾಜಕೀಯ ಪತನ ಶುರುವಾಗುತ್ತೆ ಕೌಂಟ್ ಡೌನ್ ಶುರುವಾಯಿತು ಅವರ ಪತನಕ್ಕೆ ಬರೆದಿಟ್ಕೊಳ್ಳಿ ಇನ್ನು ಮುಂದೆ ತೆಲಂಗಾಣದ ರಾಜಕಾರಣದಲ್ಲಿ ಬೇರೆಯ ಪರ್ವ ಶುರುವಾಗುತ್ತೆ ಅನ್ನೋ ಒಂದು ಮಾತನ್ನು ಶರ್ಮಿಳಾ ಅವರು ಹೇಳಿದರು ಜೊತೆಗೆ ರಾಜಶೇಖರ್ ರೆಡ್ಡಿ ಅವರಿಗೆ ಒಂದು ಕನಸಿತ್ತು ಅವರು ಸಿ ಎಂ ಆಗಿದ್ದಾಗ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯನ್ನಾಗಿ ನೋಡಬೇಕು ಅನ್ನೋ ಕನಸು ರಾಜಶೇಖರ್ ರೆಡ್ಡಿ ಕಂಡಿದ್ದರು ಆ ಒಂದು ಕನಸನ್ನು ಅವರ ಮಗಳು ನಾನು ಶರ್ಮಿಳಾ ನನಸು ಮಾಡಬೇಕು ಅಂತ ನನಗೂ ಅನಿಸ್ತಾ ಇದೆ ನಮ್ಮ ತಂದೆಯ ಕನಸನ್ನು ಹೀಗಾಗಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಏನು ತೆಲಂಗಾಣದಿಂದ ಆಗಿರ್ಬೋದು ಅಥವಾ ಆಂಧ್ರದಿಂದ ಆಗಿರ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಶರ್ಮಿಳಾ ಅವರು ಹೇಳಿದ್ದಾರೆ ಅಲ್ಲಿಗೆ ಬಹುತೇಕ ಕಾಂಗ್ರೆಸ್ನಲ್ಲಿ ಶರ್ಮಿಳಾ ಅವರ ಆರ್ ತೆಲಂಗಾಣ ಪಾರ್ಟಿ ವಿಲೀನ ಆಗುತ್ತೆ ಎಸ್ ಇದೇ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ತಾರೀಕು ವೈಎಸ್ ರಾಜಶೇಖರ್ ರೆಡ್ಡಿ ಅವರ ಪುಣ್ಯತಿಥಿ ಇದೆ ಅವತ್ತೇ ಶರ್ಮಿಳಾ ಅವರು ಕಾಂಗ್ರೆಸ್ ಜೊತೆ ತಮ್ಮ ವೈಎಸ್ಆರ್ ತೆಲಂಗಾಣ ಪಾರ್ಟಿಯ ವಿಲೀನವನ್ನು ಅಧಿಕೃತವಾಗಿ ಘೋಷಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿಂದ ತೆಲಂಗಾಣದ ರಾಜಕಾರಣ ಹೊಸ ದಿಕ್ಕಿಗೆ ಸಾಗುತ್ತೆ ಸಾಕಷ್ಟು ಕೆ ಸಿ ಆರ್ ಪಕ್ಷದಲ್ಲಿರ್ತಕ್ಕಂಥ ಬಿ ಆರ್ ಎಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಈಗಾಗಲೇ ಕಾಂಗ್ರೆಸ್ ಜಾಯಿನ್ ಆಗ್ತಾ ಇದ್ದಾರೆ ಮತ್ತಷ್ಟು ಶಾಸಕರು ಕೂಡ ಈಗೇನು ಒಂದು ಏಳು ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅವರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಟಿಕೆಟ್ ಯಾರಿಗೆಲ್ಲ ಸಿಕ್ಕಿಲ್ವೋ ಯಾರೆಲ್ಲ ಅಸಮಾಧಾನಿತರಾಗಿದ್ದಾರೋ ಕೆ ಸಿ ಆರ್ ಪಕ್ಷದಲ್ಲಿ ಅವರು ಕೂಡ ಕಾಂಗ್ರೆಸ್ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಒಂದು ಕಡೆ ಕಾಂಗ್ರೆಸ್ ಶಕ್ತಿಯುತವಾಗಿದೆ ತೆಲಂಗಾಣದಲ್ಲಿ ಮತ್ತೊಂದು ಕಡೆ ಶರ್ಮಿಳಾ ಅವರ ಪಕ್ಷದಲ್ಲೂ ಕೂಡ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ ಎಲ್ಲರೂ ಒಟ್ಟಾದರೆ ಕೆ ಸಿ ಆರ್ ಅನ್ನ ಅನ್ನೋದು ಶರ್ಮಿಳಾ ಲೆಕ್ಕಾಚಾರ ರಾಹುಲ್ ಗಾಂಧಿ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹೀಗಾಗಿನೇ ಶರ್ಮಿಳಾ ಅವರ ಪಕ್ಷ ವೈಎಸ್ಆರ್ ತೆಲಂಗಾಣ ಪಾರ್ಟಿ ಕಾಂಗ್ರೆಸ್ನಲ್ಲಿ ವಿಲೀನ ಆಗೋದು ಫಿಕ್ಸ್ ಆಗ್ತಾ ಇದೆ ಬಹುಶಃ ಸೆಪ್ಟೆಂಬರ್ ಎರಡು ಅಥವಾ ಸೆಪ್ಟೆಂಬರ್ ಮೂರನೇ ತಾರೀಕು ಅಧಿಕೃತವಾಗಿ ಘೋಷಣೆ ಆಗಬಹುದು ಇಷ್ಟೇ ಅಲ್ಲ ಶರ್ಮಿಳಾ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋ ಡೌಟ್ ಆದರೆ ಆಂಧ್ರದಲ್ಲೂ ಕೂಡ ಶರ್ಮಿಳಾ ತನ್ನ ಪಾರ್ಟಿಯನ್ನು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವಿಲೀನ ಆದ ಮೇಲೆ ಆಂಧ್ರದ ಹೊಣೆಗಾರಿಕೆ ಕೂಡ ಶರ್ಮಿಳಾಗೆ ಕೊಡಬಹುದು ಅಲ್ಲಿ ಜಗನ್ ವಿರುದ್ಧ ಶರ್ಮಿಳಾ ಹೋರಾಟವನ್ನ ಮಾಡಬೇಕಾಗುತ್ತೆ ಕಡಪ ಲೋಕಸಭಾ ಕ್ಷೇತ್ರದಿಂದ ಶರ್ಮಿಳಾ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಅದಕ್ಕೂ ಮುನ್ನವೇ ಕರ್ನಾಟಕದ ರಾಜ್ಯಸಭೆಗೆ ಶರ್ಮಿಳಾ ಅವರನ್ನ ಕಾಂಗ್ರೆಸ್ನ ಎಂ ಪಿ ಆಗಿ ಆಯ್ಕೆ ಮಾಡಿಕೊಳ್ಬಹುದು ಆ ರೀತಿಯ ಒಂದು ಸೂತ್ರವನ್ನು ಕೂಡ ಇಟ್ಟಂತೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಈ ಒಂದು ಸೂತ್ರದ ರೂವಾರಿ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬಹುದು ಶರ್ಮಿಳಾ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಆಗಬಹುದು ಒಂದು ಪ್ಲಾನ್ ಒನ್ ಪ್ಲಾನ್ ಟು ನೆಕ್ಸ್ಟ್ ಲೋಕಸಭಾ ಚುನಾವಣೆಗೆ ಕಡಪಾದ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಸೊ ಇವೆರಡೂ ಸೂತ್ರವನ್ನು ಡಿ ಕೆ ಶಿವಕುಮಾರ್ ಮುಂದೆ ಇಟ್ಟಿದ್ದಾರೆ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ತೆಲಂಗಾಣದಿಂದ ಶರ್ಮಿಳಾ ಸ್ಪರ್ಧೆ ಮಾಡೋದು ಬೇಡ ಪಕ್ಷವನ್ನು ಸದೃಢವಾಗಿ ಕಟ್ಟಲಿ ಪಕ್ಷಕ್ಕೆ ಏನು ಬೇಕೋ ಅದನ್ನು ಮಾಡಲಿ ಮುಂದಿನ ಟಾರ್ಗೆಟ್ ಆಂಧ್ರ ತೆಲಂಗಾಣ ಮತ್ತು ಆಂಧ್ರ ಎರಡೂ ಕಾಂಗ್ರೆಸ್ನ ಉಸ್ತುವಾರಿಯನ್ನು ಶರ್ಮಿಳಾ ಅವರಿಗೆ ಕೊಡಬಹುದು ಆ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಶರ್ಮಿಳಾ ಅವರ ಶಕ್ತಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಶರ್ಮಿಳಾ ಈ ಮೂರು ಜನ ಮಹಿಳಾ ಶಕ್ತಿ ತೆಲಂಗಾಣದಲ್ಲಿ ಮ್ಯಾಜಿಕ್ ಮಾಡಬಹುದಾ ಈ ಬಾರಿ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ರೇವಂತ್ ರೆಡ್ಡಿ ಈ ಮೂರು ಜನ ಸೊ ಮೂರು ಜನ ಮಹಿಳಾ ಶಕ್ತಿ ಮೂರು ಜನ ಪುರುಷ ಶಕ್ತಿ ಒಟ್ಟಾಗಿ ಕೆ ಸಿ ಆರ್ ಸೋಲಿಸ್ಬೇಕು ಅಂತ ಪಣವನ್ನು ತೊಟ್ಟಂತೆ ಕಾಣಿಸ್ತಾ ಇದೆ ಶರ್ಮಿಳಾ ಅವರ ಮಾತಲ್ಲೇ ಹೇಳೋದಾದರೆ ಕೆ ಸಿ ಆರ್ ಅವರ ಪತನ ಇವತ್ತಿಂದ ಶುರುವಾಗುತ್ತೆ ವೆಯ್ಟ್ ಮಾಡಿ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ ತೆಲಂಗಾಣದಲ್ಲಿ ಸದ್ಯ ರಾಜ್ಯ ತೆಲಂಗಾಣದ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ ಶರ್ಮಿಳಾ ಅವರ ಕಾಂಗ್ರೆಸ್ ಎಂಟ್ರಿ ಮತ್ತಷ್ಟು ರೋಚಕತೆಗೆ ಸಾಕ್ಷಿ ಆಗಬಹುದು ತೆಲಂಗಾಣ ನೋಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರಗಳು ಹೊರಬೀಳುತ್ತವೆ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ನಿಮ್ಗೆ ಏನನ್ಸುತ್ತೆ ಶರ್ಮಿಳಾ ಅವರು ಕಾಂಗ್ರೆಸ್ ಸೇರೋದ್ರಿಂದ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡೋದರಿಂದ ಅವರ ಪಕ್ಷವನ್ನು ಕೆ ಸಿ ಆರ್ ಸೋಲ್ಸ್ಬಹುದಾ ಕೆ ಸಿ ಆರ್ ಸೋಲ್ತಾರ ಈ ಬಾರಿ ಹ್ಯಾಟ್ರಿಕ್ ಗೆಲುವನ್ನು ತಪ್ಪಿಸ್ಕೊಳ್ತಾರ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ